ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅನ್ನೋ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬೊಮ್ಮಾಯಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ವಿರುದ್ಧ ಹರಿಹಾಯ್ದರು. ಸಿದ್ದು, ಕಾಂಗ್ರೆಸ್ ಅಲ್ಲ ಭ್ರಷ್ಟಾಚಾರದ ಗಂಗೋತ್ರಿ ಬಿಜೆಪಿ. 40% ಕಮಿಷನ್ ಆರೋಪ ನಮ್ಮ ಸರ್ಕಾರದ ಮೇಲೆ ಮಾಡಿದ್ರ, ಗುತ್ತಿಗೆದಾರ ನಮ್ಮ ಸರ್ಕಾರದ ಮೇಲೆ ಪತ್ರ ಬರೆದಿದ್ರ, ಯಾವ ಆಧಾರದಲ್ಲಿ ಇವರೆಲ್ಲ ಹೀಗೆ ಹೇಳಿಕೆ ಕೊಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಗಂಗೋತ್ರಿ ಕಾಂಗ್ರೆಸ್ ಗಂಗೋತ್ರಿ ಅಂತ ಹೇಳ್ತಾ ಕಾಂಗ್ರೆಸ್ ಮೇಲೆ ಯಾವತ್ತಾದ್ರೂ 40% ಕಮಿಷನ್ ಇದೆ ಅಂತ ಕಮಿಷನ್ ತೆಗೆದ್ರೆ ಅಂತ ಕಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದ್ದಾರೆ. ನಾನು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್, ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ? ನಮ್ಮ ಸರ್ಕಾರ ಇತ್ತು, ನಮ್ಮ ಮೇಲೆ ಬರೆದಿದ್ದರೆ ಪತ್ರ ಬರ್ತಿದ್ದೀರಾ? ಅಥವಾ ಕರ್ನಾಟಕದ ಇತಿಹಾಸದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ 40% ಕಮಿಷನ್ ತಗೋತಾರೆ ಅಂತ ಪತ್ರ ಬರೆದಿದ್ದೀರ ಪ್ರಧಾನಮಂತ್ರಿಗೆ? ನೀವೇ ಹೇಳಿ. ಲೈಕ್ ಯಾವನರ ಹೇಳಿ, ಅಗ್ರಣನ ಇದೇ ಗುಲಾರಿಟಿ ಅಂದ್ರೆ ಅಗ್ರಣನ ಇರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ್ದಾನೆ. ಐ ಡೋ ಐ ಹ್ಯಾವ್ ನಾಟ್ ಸೀನ್ ಏಜ್ ರಿಪೋರ್ಟ್. ಇರೆಗ್ಯುಲಾರಿಟಿ ಬೇರೆ, ಕರಪ್ಷನ್ ಬೇರೆ. ಗೊತ್ತಾಯ್ತಾ ಡಿಫ್ರೆನ್ಸು? ಇರೆಗ್ಯುಲಾರಿಟಿ ಯಾವ ಇದರಲ್ಲಿ ಇಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ.